ರಾಜ್ಯಕ್ಕೆ ಅನುದಾನದ ವಿಚಾರದಲ್ಲಿ ಆಗ್ತಾ ಇರುವಂತಹ ತಾರತಮ್ಯವನ್ನ ಪ್ರಶ್ನಿಸಿ ಇವತ್ತು ಅಧೀರ್ ರಂಜನ್ ಚೌಧರಿ ಅವರು ಹೌಸ್ ನಲ್ಲಿ ಮಾತನಾಡಿದ್ರು ಇದಕ್ಕೆ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಒಂದು ತಿರುಗೇಟನ್ನ ಕೊಟ್ಟಿದ್ದಾರೆ ನಾವು ಯಾವುದೇ ರೀತಿಯಾದಂತಹ ತಾರತಮ್ಯವನ್ನ ಮಾಡಿಲ್ಲ ಕೇಂದ್ರ ಹಾಗೂ ರಾಜ್ಯದ ಮಧ್ಯೆ ಅನುದಾನದ ವಿಚಾರದಲ್ಲಿ ಫೈಟ್ ಜೋರಾಗಿ ನಡೀತಾ ಇದೆ ಅನುದಾನದ ವಿಚಾರವಾಗಿ ಇವತ್ತು ಪ್ರಸ್ತಾಪವನ್ನು ಕೂಡ ಮಾಡಲಾಯಿತು ಅಧಿರ್ ಚೌಧರಿ ಅವರು ಈ ವಿಷಯವಾಗಿ ಪ್ರಶ್ನೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಅದಕ್ಕೆ ಹಾಗೆ ಅವರು ರಿಯಾಕ್ಟ್ ಮಾಡಿದ್ರು ಯಾವುದೇ ರೀತಿಯಾದಂತಹ ತಾರತಮ್ಯ ಆಗಿಲ್ಲ ಅವ್ರಿಗೆ ಏನೆಲ್ಲ ಕೊಡಬೇಕು ಆ ಎಲ್ಲ ಒಂದು ಅನುದಾನವನ್ನು ಕೂಡ ಕೊಡ್ತಾ ಇದ್ದೀವಿ ಅಂತ ಸೊ ಡಿ ಕೆ ಶಿವಕುಮಾರ್ ಅವರು ಕೂಡ ಈ ವಿಷಯವಾಗಿ ಪ್ರಸ್ತಾಪ ಮಾಡಿದ್ರು ನಮಗೆ ಅನುದಾನ ಕೊಡುವಂತಹ ವಿಷಯದಲ್ಲಿ ತಾರತಮ್ಯ ಆಗ್ತಾ ಇದೆ ಅಂತ ಈ ಎಲ್ಲಾ ಅಂಶಗಳನ್ನ ಇಟ್ಕೊಂಡು ನಾವು ದೆಹಲಿಯಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡ್ತೀವಿ ಅಂತ ಈಗಾಗಲೇ ಕರೆಯನ್ನ ಕೂಡ ಕೊಡಲಾಗಿದೆ ಕರ್ನಾಟಕ ಡೆಪ್ಟಿ ಚೀಫ್ ಮಿನಿಸ್ಟರ್ ಆನರಬಲ್ ಮೆಮ್ ಡಿ ಕೆ ಶಿವಕುಮಾರ್ ಜಿ ಅಂಡ್ ಮೆಟ್ ಮಿ He told me about the difficulties. I've heard them. I've given him the matter of fact answer. It's not as if I don't want to meet state authorities, state uh, uh, ministers. I can't do as long as the Finance Commission doesn't tell me to do. Constitutionally, unless the Finance Commission tells me to do something, I cannot. I don't have the discretion. The Karnataka Minister, Deputy Chief Minister, Honorable uh, DK Shukmarji came and met me. He told me about the difficulties. I've heard him, I've given them the matter of fact answer. It's not as if I don't want to meet state authorities, state uh, uh, ministers. I can't do as long as the Finance Commission doesn't tell me to do. Constitutionally, unless the Finance Commission tells me to do something, I cannot. I don't have the discretion. Right. ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರ ವಿಷಯವಾಗಿಯೂ ಕೂಡ ಇವತ್ತು ಹೌಸ್ನಲ್ಲಿ ಪ್ರಸ್ತಾಪ ಮಾಡಿದ್ರು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಅವರು ಈ ಹಿಂದೆ ನಾನು ನನ್ನ ಜೊತೆಗೆ ಬಂದು ಮೀಟ್ ಮಾಡಿ ಮಾತನಾಡಿದ್ದಾರೆ ವಿಷಯವಾಗಿ ಅಂತ ಕೂಡ ಹೇಳ್ತಾ ಇದ್ರು ನಾವು ಯಾವುದೇ ರೀತಿಯ ತಾರತಮ್ಯವನ್ನು ಕೂಡ ಮಾಡಿಲ್ಲ ಅಂತ ಅಷ್ಟೇ ಜೋರ್ ಧ್ವನಿಯಲ್ಲಿ ಇವತ್ತು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಗುಡುಗಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಬೀರ್ ಇಂದ ಶಬೀರ್ ಡಿಕೆ ಶಿವಕುಮಾರ್ ಅವರು ನನ್ನ ಈ ಹಿಂದೆ ಬಂದು ಭೇಟಿ ಮಾಡಿದ್ದಾರೆ ವಿಷಯವಾಗಿ ಪ್ರಸ್ತಾಪ ಆಗಿದೆ ನಾನು ಯಾವ ಮಿನಿಸ್ಟರ್ಸ್ನ ಮೀಟ್ ಮಾಡಬಾರ್ದು ಅನ್ನುವಂತಹ ಧೋರಣೆ ಏನಿಲ್ಲ ಈ ಎಲ್ಲ ವಿಚಾರಗಳನ್ನ ಅವರು ಅಲ್ಲಿ ಉಲ್ಲೇಖ ಮಾಡಿದ್ರು ನಿರ್ಮಲಾ ಸೀತಾರಾಮನ್ ಅಂದ್ರೆ ಇದ್ರ ರಾಜಕೀಯವಾಗಿ ಬಳಕೆ ಮಾಡ್ತಾ ಇದ್ದಾರೆ ಅನ್ನೋ ಅಂಶವನ್ನ ಅವರು ಈ ರೀತಿಯಾಗಿ ಇವತ್ತು ಪ್ರಶ್ನೋತ್ತರ ಸಮಯದಲ್ಲಿ ಅಧಿರಂಜನ್ ಚೌಧರಿ ಅಂದ್ರೆ ಕಾಂಗ್ರೆಸ್ ನ ವಿರೋಧ ಪಕ್ಷದ ನಾಯಕ ಅಧಿರಂಜನ್ ಚೌಧರಿ ಅವರು ಈ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ ತೆರಿಗೆ ಅಥವಾ ಅನುದಾನದ ವಿಚಾರದಲ್ಲಿ ಬಹಳಷ್ಟು ತಾರತಮ್ಯಗಳಾಗ್ತವೆ ಈಗ ದಕ್ಷಿಣದ ಒಂದೊಂದೇ ರಾಜ್ಯಗಳು ಧ್ವನಿಯನ್ನ ಎತ್ತುತ್ತಾ ಇದಾವೆ ಕರ್ನಾಟಕ ರಾಜ್ಯ ಸರ್ಕಾರ ಕೂಡ ದೆಹಲಿಯಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ನಿರ್ಧಾರ ಮಾಡಿದೆ ಹೀಗಾಗಿ ತೆರಿಗೆ ಅನುದಾನ ಹಂಚಿಕೆಯಲ್ಲಿ ಏನಾದರೂ ಅನ್ಯಾಯ ಆಗ್ತಿದೆ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಡಬೇಕು ಅನ್ನುವಂತಹ ಒಂದು ಮನವಿಯನ್ನ ಮಾಡ್ತಾರೆ ಇದಕ್ಕೆ ಕೇಂದ್ರ ಹಣಕಾಸು ಸಚಿವ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಆ ಉತ್ತರವನ್ನ ಕೊಡ್ತಾರೆ ಬಹಳ ಪ್ರಮುಖವಾಗಿ ಮೂರು ಅಂಶಗಳನ್ನು ಅವರು ಉಲ್ಲೇಖಿಸುವಂತಹ ಕೆಲಸವನ್ನ ಮಾಡ್ತಾರೆ ಮೊದಲನೇದಾಗಿ ಹಣಕಾಸು ಆಯೋಗ ನಿಗದಿಪಡಿಸದಂತೆ ನಾವು ಎಲ್ಲ ರಾಜ್ಯಗಳಿಗೂ ಕೂಡ ಸೂಕ್ತ ಪ್ರಮಾಣದಲ್ಲಿ ಅನುದಾನವನ್ನ ಹಂಚಿಕೆ ಮಾಡ್ತಿದ್ದೀವಿ ಇದರಲ್ಲಿ ಯಾವುದೇ ರೀತಿಯಾದಂತಹ ತಾರತಮ್ಯ ಇಲ್ಲ ಆ ಹಣಕಾಸು ಆಯೋಗ ಏನಿದೆ ಇದು ಪ್ರತಿ ರಾಜ್ಯಕ್ಕೂ ಕೂಡ ಭೇಟಿಯನ್ನು ಕೊಡುತ್ತೆ ಅಲ್ಲಿನ ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ಅಧ್ಯಯನ ಅದಾದ ಬಳಿಕ ತನ್ನ ಶಿಫಾರಸುಗಳಲ್ಲಿ ಯಾವ್ಯಾವ ರಾಜ್ಯಗಳಿಗೆ ಎಷ್ಟೆಷ್ಟು ಅನುದಾನವನ್ನು ಕೊಡಬೇಕು ಅನ್ನುವಂಥದ್ದನ್ನು ನಿಗದಿಪಡಿಸುತ್ತೆ ಅದರಂತೆ ನಾವು ಅನುದಾನವನ್ನು ಹಂಚಿಕೆ ಮಾಡ್ತಿದ್ದೀವಿ ಹಣಕಾಸು ಆಯೋಗದ ನಿರ್ಧಾರ ಅಥವಾ ಶಿಫಾರಸ್ಸನ್ನ ಮೀರಿ ಏನು ತಾರತಮ್ಯವನ್ನು ಮಾಡಲಿಕ್ಕೆ ಯಾವ ಹಣಕಾಸು ಸಚಿವರಿಗೂ ಕೂಡ ಸಾಧ್ಯ ಇಲ್ಲ ಒಂದು ರಾಜ್ಯಗಳಿಗೆ ಫೇವರ್ ಮತ್ತೊಂದು ರಾಜ್ಯಗಳಿಗೆ ಅನುದಾನ ಹಂಚಿಕೆಯನ್ನು ತಡೆ ಹಿಡಿಯುವಂತದ್ದು ಈ ರೀತಿಯಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಣಕಾಸು ಆಯೋಗ ಯಾವ ರೀತಿಯಾಗಿ ಶಿಫಾರಸು ಮಾಡಿರುತ್ತೆ ಅದೇ ಆಧಾರದ ಮೇಲೆ ಪ್ರತಿ ವರ್ಷವೂ ಕೂಡ ನಾವು ಅನುದಾನವನ್ನು ಕೊಡಬೇಕಾಗುತ್ತೆ ಅದೇ ರೀತಿಯಲ್ಲಿ ನಾವು ಕೊಡ್ತಾ ಇದೀವಿ ಯಾವುದೇ ರೀತಿಯಾದಂತಹ ತಾರತಮ್ಯಗಳು ಇಲ್ಲ ಆಗಿಲ್ಲ ಅನ್ನುವಂಥದ್ದನ್ನು ಸ್ಪಷ್ಟಪಡಿಸಿದ್ರು ಇದ್ರ ಜೊತೆಗೆ ರಾಜ್ಯಕ್ಕೆ ಸಲ್ಲಬೇಕಾದಂತಹ ಎಲ್ಲ ಜಿಎಸ್ಟಿ ಹಣ ಕೂಡ ಬರ್ತಾ ಇದೆ ಕೇವಲ ರಾಜಕೀಯ ಕಾರಣಗಳಿಗೆ ಈ ಒಂದು ಆರೋಪ ಮಾಡಲಾಗ್ತಾ ಇದೆ ಅಂತ ಅವರು ಪ್ರತ್ಯುತ್ತರವನ್ನು ಕೊಟ್ಟಿರ್ದಿದ್ಯಾಕೆ ಥ್ಯಾಂಕ್ ಯು ಶಬೀರ್ ನಿಮ್ಮೆಲ್ಲ ಮಾಹಿತಿಗೆ ಹಣಕಾಸು ಆಯೋಗ ಏನ್ ಹೇಳತ್ತೆ ಆದ್ರೆ ಶಿಫಾರಸಿನ ಆಧಾರದ ಮೇಲೆ ನಾವು ಕೂಡ ಹಣವನ್ನ ಹಂಚಿಕೆ ಮಾಡಲಾಗತ್ತೆ ಹಣಕಾಸು ಆಯೋಗ ಶಿಫಾರಸು ಮಾಡಿದ್ದಕ್ಕಿಂತ ಹೆಚ್ಚಾಗಿ ನಾವು ಆ ಅನುದಾನವನ್ನ ಹಂಚಿಕೆ ಮಾಡಲಿಕ್ಕೆ ಬರೋದಿಲ್ಲ ಅನ್ನೋ ವಿಷಯವನ್ನು ಕೂಡ ಇವತ್ತು ಪಾಯಿಂಟ್ಔಟ್ ಮಾಡಿದ್ರು